ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ಈಗ ನೀವು ನೋಡ್ಬೋದು ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಪ್ರಾಬ್ಲಮ್ ಆಯಿತು. ಏನಪ್ಪ ಪ್ರಾಬ್ಲಮ್ ಅಂದರೆ, ಇವರು ಜಸ್ಟ್ ಅವರು ಯೂಟ್ಯೂಬ್ನಲ್ಲಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿ ಕೂಡ ಅವರೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಜಾಸ್ತಿ ವ್ಯೂಸ್ ಬರ್ತಲ್ಲ, ಅದ್ರ ಜೊತೆಗೆ ಅವರು ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡ ಅವರೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಲ್ಲ, ಅದ್ರ ಜೊತೆ ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಇದ್ರು ಕೂಡ ಸರಿಯಾಗಿ ಅವರೊಂದು ಅಂದರೆ ಅವರೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಅರ್ನಿಂಗ್ ಆಗ್ತಲ್ಲ, ಅಂದರೆ ಯೂಟ್ಯೂಬ್ನಲ್ಲಿ ಸರಿಯಾಗಿ ಅರ್ನಿಂಗ್ ಆಗ್ತಲ್ಲ ಅನ್ನೋ, ಪ್ರತಿಯೊಬ್ಬರು ಕೂಡ ವ್ಯೂಸ್ ಬರ್ತಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಲ್ಲ, ನಂಗೆ ಜಾಸ್ತಿ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡೋಕ್ಕೆ ಆಗ್ತಲ್ಲ ಅನ್ನೋ ಪ್ರತಿಯೊಬ್ಬರು ಕೂಡ ಈ ಒಂದು ಇಂಪಾರ್ಟೆಂಟ್ ಎಲ್ಲರೂ ಕೂಡ ನೋಡಲೇಬೇಕು. ಯಾಕಪ್ಪ ಅಂದರೆ ನೋಡ್ಬೋದು, ಪ್ರತಿಯೊಬ್ಬ ನ್ಯೂ ಯೂಟ್ಯೂಬರ್ಸ್ ನೋಡ್ಕೊಬ್ರು ಅವರೊಂದು ಯೂಟ್ಯೂಬ್ನಲ್ಲಿ ಎಷ್ಟೋ ಡೈಲಿ ಕಷ್ಟಪಟ್ಟು ಡೈಲಿ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಎಲ್ಲ ಯೂಟ್ಯೂಬರ್ಸ್ ಅಷ್ಟೇ, ನ್ಯೂ ಯೂಟ್ಯೂಬರ್ಸ್ ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಅದೇನಂತ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಬೇಕು, ನಾನು ಕೂಡ ಯೂಟ್ಯೂಬ್ನಲ್ಲಿ ಕನಸು ನಮ್ಮದೊಂದು ಕನಸು ನೆನಸಾಗಬೇಕು, ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಿ ಮುಂದೊಂದಿನ ನಿಲ್ಲಬೇಕು, ನಾನು ಯೂಟ್ಯೂಬ್ನಿಂದ ಅಷ್ಟು ಇಷ್ಟು ಅರ್ನಿಂಗ್ ಮಾಡ್ಕೋಬಹುದು, ಅದ್ರ ಜೊತೆ ಯೂಟ್ಯೂಬ್ನಲ್ಲಿ ಕೂಡ ನಾನೊಂದು ಸ್ವಲ್ಪ ಇದಾಗಬೇಕು, ನಾನು ಚೆನ್ನಾಗಿ ಗ್ರೋ ಮಾಡ್ಕೊಳ್ಬೇಕು ನಾನು ಅಂತ ತುಂಬ ಜನ ಯೂಟ್ಯೂಬರ್ಸ್ ಕನಸು ಆಗಿರುತ್ತೆ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಆಗಿದೆ ಒಂದು ಕನಸು. ಆದ್ರೆ ಬಟ್ ಸಡನ್ನಾಗಿ ಎಲ್ಲ ಯೂಟ್ಯೂಬರ್ಸ್ಗೆ ಏನಾಗ್ತಾ ಇದೆ, ನನಗೆ ಮೊದಲನೇ ಹೇಳ್ಬಿಡ್ತೀನಿ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನನಗೆ ಈ ಒಂದು ದೊಡ್ಡದಲ್ಲಿ ಯಾವುದೊಂದು ಟಿಪ್ಸ್ ಏನು ಕೊಡಲ್ಲ, ವ್ಯೂಸ್ ಇನ್ಕ್ರೀಸ್ ಮಾಡೋದು ಆ ಟಿಪ್ಸ್ ಈ ಟಿಪ್ಸ್ ಆ ಟ್ರಿಕ್ಸ್ ಏನು ಕೊಡಲ್ಲ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಪ್ರತಿಯೊಬ್ಬ ಯೂಟ್ಯೂಬರ್ಸ್. ಯಾಕಪ್ಪ ಅಂದ್ರೆ ಏನು, ಜಸ್ಟ್ ಪ್ರತಿಯೊಬ್ಬ ಯೂಟ್ಯೂಬ್ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದ್ರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಯೂಟ್ಯೂಬ್ನಲ್ಲಿ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಲ್ಲ, ನನಗೆ ಅರ್ನಿಂಗ್ ಜಾಸ್ತಿ ಅಂದರೆ ಯೂಟ್ಯೂಬ್ನಲ್ಲಿ ದುಡ್ಡು ಜಾಸ್ತಿ ಮಾಡೋಕ್ಕೆ ಆಗ್ತಾ ಇಲ್ಲ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ನನಗೆ ಈ ಒಂದು ನೋಡಿದ್ರೆ ನನಗೆ ಏನು ಇಲ್ಲ, ಜಸ್ಟ್ ಕೆಲವಷ್ಟು ಅಂದರೆ ಚಿಕ್ಕದೊಂದು ಮೋಟಿವೇಶನ್ ಕೊಡ್ತೀನಿ ನಾನು ನಿಮಗೆ. ಮೋಟಿವೇಶನ್ ಯಾವ ರೀತಿ ಅಂದರೆ ಹೇಳ್ಬೇಕಾರೆ, ನೀವು ಈ ಅಂದರೆ ತುಂಬ ಜನ ಯೂಟ್ಯೂಬರ್ಸ್ಗೆ ಏನು ಅನಿಸಿಬಿಟ್ಟಿದೆ, ನನಗೆ ಯೂಟ್ಯೂಬ್ನಲ್ಲಿ ವ್ಯೂಸ್ ಬರ್ತಾ ಇಲ್ಲ, ನನಗೆ ಯೂಟ್ಯೂಬ್ ಸಮಸ್ಯೆನೇ ಸಾಕಂತಲ್ಲ ತುಂಬ ಜನ ಯೂಟ್ಯೂಬ್ ಚಾನಲ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ. ಅವರೆಲ್ಲರಿಗೂ ಈ ಒಂದು ವಿಡಿಯೋ ನೀವು 100% ನೀವು ನೋಡಿದರೆ ಯಾರೆಲ್ಲ ವ್ಯೂಸ್ ಬರ್ತಲ್ಲ ಅನ್ನೋ, ಪ್ರತಿಯೊಬ್ಬರು ನಮ್ಮ ಕನ್ನಡ ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ನೀವು ಈ ಒಂದು ವಿಡಿಯೋ ನೋಡಿದರೆ 100% ನೀವು ಯಾವುದು ಕಾರ್ಯಕ್ಕೂ ಯೂಟ್ಯೂಬನ್ನೇ ಬಿಡಲ್ಲ. ಯೂಟ್ಯೂಬ್ನಲ್ಲಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಡೈಲಿ ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಆಗಿ ಇರ್ತೀರ. ಮೊದಲನೇ ಹೇಳ್ಬಿಡ್ತೀನಿ, ಅಂಥ ಏನು ಮೋಟಿವೇಶನಪ್ಪ ಅಂಥದ್ದೇನಂತ ನನಗೆ ಈ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ನನಗೆ ಕೆಲವಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲಿಯರ್ ಆಗಿ. ಏನೂ ಇಲ್ಲ, ಜಸ್ಟ್ ನಾನು ನಿಮಗೆ ನೋಡ್ಕೊಳ್ಬೋದು, ನಾನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 2 ವರ್ಷ ಕೂಡ ನಾನು ಅಂದರೆ ಯೂಟ್ಯೂಬ್ನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೂ ಕೂಡ. ಎಲ್ಲರೂ ಕೂಡ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಹೇಳ್ತಾ ಇದ್ದೀನಿ, ಇವರು ಜಸ್ಟ್ ನಾನು ನಿಮಗೆ ಶೇರ್ ಮಾಡ್ತೀನಿ ಅಷ್ಟೇ. ಏನು ಶೇರಪ್ಪ ಅಂದರೆ, ಯಾಕಂದರೆ ಈಗ ನೋಡ್ಕೊಳ್ಬೋದು ತುಂಬ ಜನ ಯೂಟ್ಯೂಬರ್ಸ್ ವ್ಯೂಸ್ ಬರ್ತಲ್ಲ ಅಂತ ತುಂಬ ಜನ ಸಬ್ಸ್ಕ್ರೈಬರ್ಸ್ ವ್ಯೂಸ್ ಬರ್ತಲ್ಲ, ಅದರಲ್ಲಿ ಮೋಟಿವೇಶನ್ ಆನೇ ಇದೆ. ಅದ್ರ ಬಟ್ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡಿ ಜಾಸ್ತಿ ಮಾಡೋಕ್ಕಾಗ್ತಲ್ಲ, ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸೇ ಮಾಡೋಕ್ಕಾಗ್ತಲ್ಲ ಅಂತ ತುಂಬ ಜನ ಯೂಟ್ಯೂಬರ್ಸ್, ಎಲ್ಲರ ಯೂಟ್ಯೂಬರ್ಸ್ ಪ್ರಾಬ್ಲಮ್ ಇದೆ ನಮ್ಮ ಕನ್ನಡ ಯೂಟ್ಯೂಬರ್ಸ್. ಆದರೆ ಬಟ್ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾ ಇದಾರಪ್ಪ, ನನಗೆ ವ್ಯೂಸ್ ಬರ್ತಲ್ಲ ಅಂತೇಳಿ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ನಿಲ್ಲಿಸ್ತಿದ್ದಾರೆ. ಮೊದಲನೇ ಹೇಳ್ಬಿಡ್ತೀನಿ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಎಲ್ಲರಿಗೆ ನಾನು ನಿಮಗೆ ಹೇಳ್ಬೇಕಂದ್ರೆ, ನಿಮ್ಮ ಜೀವನದಲ್ಲಿ ನೀವು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಕೋಬೇಡಿ. ಮೇನ್ ಇಂಪಾರ್ಟೆಂಟ್, ವ್ಯೂಸ್ ಬರ್ತಲ್ಲ ಅಂತ ವೀಡಿಯೋ ಅಪ್ಲೋಡ್ ಮಾಡಿದರೆ ಏನು ಅದರಿಂದ ಏನು ಯೂಸ್ಫುಲ್ ಆಗುತ್ತೆ? ಮೊದಲನೇ ಹೇಳ್ಬಿಡ್ತೀನಿ, ನಿಮಗೆ ವ್ಯೂಸ್ ಬರ್ತಲ್ಲ ಅಂತ ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ನಾ ಎಕ್ಸಾಂಪಲ್ ಆಗಿ ಹೇಳ್ಬೇಕಾದ್ರೆ, ನಾನು ಕೂಡ ನನ್ನೊಂದು ಯೂಟ್ಯೂಬ್ ಚಾನಲ್ ಎಕ್ಸಾಂಪಲ್ ಆಗಿ, ನಂದೇ ಯೂಟ್ಯೂಬ್ ಚಾನಲ್ ಹೇಳ್ತೀನಿ, ಇನ್ನೊಬ್ಬರು ಯೂಟ್ಯೂಬರ್ಸ್ ಬೇಡ ನಿಮಗೆ ಎಕ್ಸಾಂಪಲ್ ಆಗಿ. ನಾನು ನನ್ನೊಂದು ಯೂಟ್ಯೂಬ್ ಚಾನಲ್ ಅಂದರೆ 2 ಅವರ್ಸ್ ಅಂದರೆ 2 ಅವರ್ಸ್ ಅಲ್ಲ 2 ಇಯರ್ಸ್ ಹಿಂದ್ಗಡೆ ಅಂದರೆ 1 ವರ್ಷ 2 ವರ್ಷ ಹಿಂದ್ಗಡೆ ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು ಕೂಡ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಆವಾಗ ನನಗೆ ಎಷ್ಟು ವ್ಯೂಸ್ ಬರ್ತದೆ? 10-20 ವ್ಯೂಸ್ ಬರ್ತದೆ. ಆವಾಗ ನಾನು ಯೂಟ್ಯೂಬ್ನಲ್ಲಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಬಂದೆ. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ 50K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ 50,000 ಮೇಲ್ಗಡೆ. ಆದರೆ ಬಟ್ ಆವಾಗ ನನಗೆ ವ್ಯೂಸ್ ಎಷ್ಟು ಬರ್ತದೆ? 10-20-30 ವ್ಯೂಸ್ ಬರ್ತದೆ. ಸಬ್ಸ್ಕ್ರೈಬರ್ಸ್ ಬರ್ತಿರ್ಕಿಲ್ಲ, ಏನೂ ಆಗ್ತಿರ್ಕಿಲ್ಲ. ಆದ್ರೆ ಬಟ್ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಿದ್ದೀನ ಇಲ್ಲ, ಅದೇ ರೀತಿ ಕೂಡ ಹೇಳ್ಬೇಕಾರೆ, ಆವಾಗ ನಾನು ನಿಲ್ಲಿಸಿಲ್ಲ ಅಂತೇಳಿ ನಾನು ಇವಾಗ ಈ ರೇಂಜಿಗೆ ಇದ್ದೀನಿ. ಎಲ್ಲರಿಗೆ ಅದೇ, ನೀವು ಕೂಡ ಅಷ್ಟೇ, ನ್ಯೂ ಯೂಟ್ಯೂಬರ್ಸ್ ನೀವು ಕಷ್ಟಪಡಬೇಕು, ಕಷ್ಟಪಟ್ಟು ವೀಡಿಯೋ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ, ನೀವು ಏನಂತ ತಿಳ್ಕೊಬೇಕು, ನಿಮ್ಮ ಯೂಟ್ಯೂಬ್ನಲ್ಲಿ 5 ವ್ಯೂಸ್ ಬರ್ತದೆ ಸಾಕು, 5 ವ್ಯೂಸ್ ಬರ್ತದೆ ಇವತ್ತಿಗೆ ಸಾಕು, ನಾನು ಈ ಒಂದು ವರ್ಷದಲ್ಲಿ ಇಷ್ಟೇ ಬರುತ್ತೆ, ನನಗೆ ಇಷ್ಟೇ ಬರುತ್ತೆ, ನನಗೆ 5 ವ್ಯೂಸ್ ಬಂದರೆ ಸಾಕು, ನನಗೆ ಖುಷಿಯಾಗಿರುತ್ತೆ. ನೀವು 5 ವ್ಯೂಸ್ ಬರಲಿ, 1 ವ್ಯೂಸ್ ಬರ್ತದೆ, 1 ವ್ಯೂಸ್ ಬಂದರೂ ಕೂಡ ನೀವು ವೀಡಿಯೋ ಮಾಡಬೇಕು. ಯಾಕೆ ವೀಡಿಯೋ ಮಾಡಬೇಕು? ಒಬ್ಬರಿಗೋಸ್ಕರ ಅಂದರೆ ನಿಮ್ಮ ಫಾಲೋವರ್ಸ್, ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಒಬ್ಬ ನಿಮ್ಮ ಯೂಟ್ಯೂಬರ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮೊಂದು ವೀಡಿಯೋ ನೋಡ್ತಾರೆ, ಅವ್ರಿಗೋಸ್ಕರ ನೀವು ಒಂದು ವೀಡಿಯೋ ಅಂದರೆ ಅವ್ರಿಗೂ ಒಬ್ಬರೇ ನೋಡ್ತಾ ಇದ್ರು ಅಂದರೆ ಅವ್ರಿಗೋಸ್ಕರ ನಿಮ್ಮೊಂದು ಯೂಟ್ಯೂಬ್ ವೀಡಿಯೋ ಮಾಡಬೇಕು. ಇನ್ನೊಬ್ರಿಗೋಸ್ಕರ ಮಾಡ್ಕೋಬೇಡಿ, ನೀವು ಅವ್ರಿಗೋಸ್ಕರ ವೀಡಿಯೋ ಮಾಡಿ. ಯಾಕೆಂದರೆ ಅವ್ರಿಗೋಸ್ಕರ ವೀಡಿಯೋ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ರೀಚ್ ಆಗುತ್ತೆ. ಯಾಕಂದ್ರೆ ನೀವು 5 ಜನ ನೋಡ್ತಾರೆ, 10 ಜನ ನೋಡ್ತಾರೆ, ನನಗೆ 50 ವ್ಯೂಸ್ ಬರ್ತದೆ ಮಿನಿಮಮ್, ತಿಳ್ಕೊಳ್ಳಿ ಎಕ್ಸಾಂಪಲ್, 50 ವ್ಯೂಸ್ ಬಂದರೂ ಕೂಡ ನಾನು ಅವ್ರಿಗೋಸ್ಕರ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಬಾರ್ದು.
ಮೊದಲನೇ ಹೇಳ್ಬೇಕಾರೆ ನಾನು ಫಸ್ಟ್ ಪೇಮೆಂಟ್ ತೊಗೋಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀನಿ. ಮೊದಲನೇ ಹೇಳ್ಬಿಡ್ತೀನಿ, ಅದೇ ರೀತಿ ಕೂಡ ನೀವು ಪೇಮೆಂಟ್ ತೊಗೋಬೇಕಾದ್ರೆ ಕಷ್ಟ ಪಡಲೇಬೇಕು. ಪೇಮೆಂಟ್ಗೋಸ್ಕರ ವೀಡಿಯೋ ಮಾಡ್ಕೊಡಿ ಮೇನ್ ಇಂಪಾರ್ಟೆಂಟ್. ನಾನು ದುಡ್ಡು ಬರ್ತಲ್ಲ, ದುಡ್ಡು ಜಾಸ್ತಿ ಆಗ್ತಲ್ಲ ಅಂತ ನೀವು ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡ್ಕೊಬೇಡಿ, ಮೇನ್ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬರ್ಸ್ ಕೇಳ್ತಾ ಇದ್ದೀನಿ, ನೀವು ಏನು ಮಾಡಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ ಅಷ್ಟೇ. ನಿಮ್ಮ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಅಷ್ಟು ವೀಡಿಯೋ ಅಪ್ಲೋಡ್ ಮಾಡಿ, ಒಳ್ಳೆ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಿ. ಆದರೆ ಬಟ್ ಯಾವುದೇ ಕಾರಣಕ್ಕೂ ವ್ಯೂಸ್ ಬರ್ತಾ ಇಲ್ಲ, ಅರ್ನಿಂಗ್ ಆಗ್ತಾಯಿಲ್ಲ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾಯಿಲ್ಲ ಅಂತ ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ಬಿಡಾಕೋಬೇಡಿ. ಯೂಟ್ಯೂಬ್ ಬಿಟ್ಟರೆ ನಿಮ್ಮಷ್ಟು ಯಾರು ಮೂರ್ಖರಂತ ತಿಳ್ಕೊಬೇಕು ನೀವು ಅಷ್ಟೇ. ಯಾಕಂದರೆ ಇದು ಎಲ್ಲ ಪ್ರಾಬ್ಲಮ್ ನಮ್ಮಂಥ ನ್ಯೂ ಯೂಟ್ಯೂಬರ್ಸ್ಗೆ ಮಾತ್ರ ಆಗುತ್ತೆ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದು ನೋಡಿದ್ರ, ಅವರು ಎಷ್ಟು ಅವ್ರಿಗೆ ಏನೂ ಆಗಲ್ಲ, ಅವ್ರಿಗೇನು ಪರಕಾಗಲ್ಲ, ಅವ್ರಿಗೇನೂ ಪರಕಾಗಲ್ಲ. ಅವ್ರು ಎಷ್ಟೇ ವೀಡಿಯೋ ಅಪ್ಲೋಡ್ ಕೂಡ ಅವ್ರ ವೀಡಿಯೋ ಏನೂ ಪರಕಾಗಲ್ಲ, ಅವರು ದೊಡ್ಡ ಯೂಟ್ಯೂಬರ್ಸ್ ಆದರೆ. ಆದರೆ ಬಟ್ ಅವರು ಕೂಡ ಈ ಒಂದು ಸ್ಥಾನದಿಂದ ಹೋಗಿದ್ದಾರೆ, ಅವರು ಕೂಡ ಇಷ್ಟು ಕಷ್ಟಪಟ್ಟೆ ಮೇಲೆ ಇಡಿದ್ರು, ಅವರು ಕೂಡ ಈ ಒಂದು ಟೈಮ್ ಬಂದಿದೆ, ಅವರಿಗೂ 10-20 ವ್ಯೂಸ್ ಬಂದಿದೆ. ಅವಾಗ ಅವರು ಕೂಡ ಬೇಜಾರಾಗ್ತಾರೆ, ಬೇಜಾರಾಗಿ ಮೇಲ್ಗಡೆ ಹೋಗಿದ್ದಾರೆ, ಕಣ್ಣೀರಾಗಿ ಅಂದರೆ ಅವರು ಕಷ್ಟಪಟ್ಟು ಮೇಲ್ಗಡೆ ಹೋಗಿದ್ದಾರೆ. ಆ ಒಂದು ಫೀಲ್ಡ್ಗೆ ಅಂದರೆ ಆ ಒಂದು ಟೇಸ್ಗೆ ನಾವು ಕೂಡ ಬೆಳಿಬೇಕಪ್ಪ ಅಂದರೆ ಹೇಳ್ಬೇಕಾರೆ ಅವ್ರು ಪಟ್ಟಂಥ ಕಷ್ಟ ನಾವು ಪಡಿಬೇಕು. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಷ್ಟು ಕಷ್ಟ ನಾವು ಕೂಡ ಈಗ ಪಡಿಬೇಕು. ಮೊದಲನೇ ಹೇಳ್ಬಿಡ್ತು ಎಲ್ಲರಿಗೆ, ಅದಾದ್ರೆ ನೀವು ವ್ಯೂಸ್ ಬರ್ತಾರೆ, ಸಬ್ಸ್ಕ್ರೈಬರ್ಸ್ ಬರ್ತಾ ಅಂತಲ್ಲ, ಯಾರು ಕೂಡ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಸೋಕೋಡೆ. ಅದ್ರ ತುಂಬ ಜನ ನನಗೆ ಯೂಟ್ಯೂಬ್ ಸವಸ ಸಾಕು, ಇನ್ನು ಮುಂದೆ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದೆ ಬೇಡಪ್ಪ ಬೇಡ ಅಂತ ಹೇಳಿದ್ರೆ. ಮೊದಲನೇ ಹೇಳ್ಬಿಡ್ತೀನಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಲ್ಲರಿಗೆ, ಲೇಡೀಸ್ ಆಗಲಿ ಅಂದರೆ ಲೇಡೀಸ್ ಆಗಿ ಬಾಯ್ಸ್ ಆಗಲಿ ಎಲ್ಲರಿಗೆ ಹೇಳ್ತೀನಿ, ನೀವು ಲೇಡೀಸ್ ಆದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡಿ ಯಾವುದು ಕೂಡ ಭಯಪಡಕೋಬೇಡಿ. ಭಯಪಡೋದು ಏನಿದೆ, ನಿಮ್ಮ ವೀಡಿಯೋ, ನಿಮ್ಮ ಇಂಟರ್ನೆಟ್, ನಿಮ್ಮ ಮೊಬೈಲ್, ನಿಮ್ಮ ಟ್ಯಾಲೆಂಟ್, ಇನ್ನೊಬ್ಬರು ಯಾರಾದರೂ ನಿಮ್ಗೆ ಯಾರು ಕೇಳ್ತಾರೆ, ಯಾರು ಯಾರು ಕೇಳುವ ಹಾಕಿಲ್ಲ, ನೀವು ವೀಡಿಯೋ ಮಾಡಿ. ಬಾಯ್ಸ್ ಆಗಿರ್ಬೋದು ಯಾರು ಕೂಡ ಭಯಪಡಕೋಬೇಡಿ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ ಅಷ್ಟೇ. ಯಾಕೆಂದರೆ ನೀವು ಮಾಡ್ತಾ ಇರೋ ಕೆಲಸ ಏನು ಅವ್ರದ್ದು ಅಂದರೆ, ಈಗ ಎಕ್ಸಾಂಪಲ್ ಹೇಳ್ಬೇಕಾರೆ ಅವರು ಕೂಡಿ, ಈಗ ನೋಡಿ ನಾನೇ ಕೂಲಿ ಕೆಲಸ ಮಾಡಿ ನಾನು ಅರ್ನಿಂಗ್ ಮಾಡ್ತೀನಿ, ಅದೇ ರೀತಿ ಕೂಡ ನೀವು ಕೆಲಸ, ನಿಮ್ಮದು ಒಂದು ಕೂಲಿ ಕೆಲಸ, ನೀವು ಮಾಡುವಂಥ ಕೆಲಸನೇ ಒಂದು ಕೆಲಸ. ಅದು ಯಾವ ಒಂದು ಕೆಲಸ, ನೀವು ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡೋ ಕೆಲಸ. ನೀವು ಯೂಟ್ಯೂಬ್ನಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ನಿಮಗೆ ಪೇಮೆಂಟ್ ಸಿಗುತ್ತೆ. ಅದೇ ರೀತಿ ನಾನು ಹೊರಗಡೆ ನಾನು ಕೆಲಸ ಮಾಡಿದ್ರೆ ನಾನು ಪೇಮೆಂಟ್ ಕೊಡ್ತಾರೆ, ಅದೇ ರೀತಿ ಕೂಡ ಯೂಟ್ಯೂಬ್ನಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಷ್ಟು ನಿಮಗೆ ಅರ್ನಿಂಗ್ ಆಗುತ್ತೆ. ಇದೇ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕು. ವ್ಯೂಸ್ ಬರ್ತಲ್ಲ ಅದನ್ನ ಬರ್ತಲ್ಲ ಅಂತ ಯಾರು ಕೂಡ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ನಿಲ್ಸಕ್ಕೆ ಹೋಗಬೇಡಿ. ಪ್ರತಿಯೊಬ್ಬ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಎಲ್ಲರಿಗೆ ಅದೇ, ನಾನು ನಿಮಗೆ ಆದಷ್ಟು ಸಾಧ್ಯದಷ್ಟು ನನಗೆ 2 ವರ್ಷದಿಂದ ನನಗೂ ಕೂಡ ಅನುಭವ ಆಗಿದೆ, ನನಗೂ ಕೂಡ ಯೂಟ್ಯೂಬ್ನಲ್ಲಿ ಅನುಭವ ಆಗಿದೆ ಇದೆಲ್ಲ. ನಾನು ಕೂಡ ಒಂದೊಂದು ದಿನದಲ್ಲಿ ಒಂದೊಂದು ಟೈಮ್ದಲ್ಲಿ ಹತ್ತಿದ್ದೀನಿ, ಕಣ್ಣೀರು ಬಂದಿದೆ, ಆದರೂ ಕೊಟ್ಟು ಬಟ್ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಿಲ್ಲ. ನನ್ನ ಹಿಂದೆ ತುಂಬ ಜನ ಮಾತಾಡಿದ್ದಾರೆ, ಆದರೆ ಬಟ್ ನಾನು ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಿಲ್ಲ. ಯಾಕೆ ನಿಲ್ಲಿಸಿಲ್ಲ, ಯಾಕೆ ನಿಲ್ಲಿಸಿಲ್ಲ, ಅವ್ರ ಮುಂದೆ ನಾನು ಬೆಳಿಬೇಕು, ಅವ್ರ ಮುಂದೆ ನಿಲ್ಲಬೇಕು. ಒಂದಲ್ಲ ಒಂದಿನ ನಾನು ಈ ಟೇಜ್ಗೆ ಬರಬೇಕಂತ ನನಗೆ ಕನಸಿದೆ, ಆ ಒಂದು ಟೇಜ್ ಬಂದೇ ಬರ್ತೀನಿ. ಅಲ್ಲಿವರೆಗೆ ನನ್ನ ಪ್ರಯತ್ನ ಬಿಡಲ್ಲ, ಅಲ್ಲಿವರೆಗೆ ನೀವು ಕೂಡ ನಿಮ್ಮ ಪ್ರಯತ್ನ ಬಿಡಕೊಡಿ. ನೀವು ಕೂಡ ಒಂದು ಸ್ಟಾರಿ ಇಟ್ಕೊಳ್ಳಿ, ನಾನು ಕೂಡ ಯೂಟ್ಯೂಬ್ನಲ್ಲಿ ಬೆಳಿಬೇಕು. ಈಗ 10-20 ವ್ಯೂಸ್ ಬರ್ತಾ ಇದೆ, ಇರಲಿ ಸಾಕು, 10-20 ಈ ಒಂದು ವರ್ಷಕ್ಕೆ ಸಾಕು, ಈ ನನ್ನ ಒಂದು ಜನ್ಮಿಗೆ ಸಾಕು. ನಾನು ಯೂಟ್ಯೂಬ್ನ ಅಂದರೆ ನನಗೆ ಇಷ್ಟೇ ನನ್ನ ಕೆಪಾಸಿಟಿ, 10-20 ವ್ಯೂಸ್ ಬರ್ತಾ ಇದೆ ಇಷ್ಟೇ ನನ್ನ ಸಾಕು, ಇಷ್ಟು ಬಂದರೆ ಸಾಕು, 10-20ರಲ್ಲಿ ನಾನು ಖುಷಿ ಪಡಿ. 10-20 ಅಂದರೆ 10,000 5,000 ಅಂತ ತಿಳ್ಕೊಂಡು ನೀವು ಖುಷಿ ಪಡಿ. ಯಾರು ಕೇಳ್ತಾರೆ, ಯಾರು ಯಾರು ಇರಲ್ಲ. ಮೊದಲೇ ಹೇಳ್ಬಿಟ್ಟು ಯಾವೊಬ್ಬ ಯೂಟ್ಯೂಬರ್ ಸಪೋರ್ಟ್ ಮಾಡಿದ್ರೆ ಯಾರು ಕೂಡ ಮಾಡಲ್ಲ, ಯಾರು ಯಾರು ಮಾಡಲ್ಲ. ತಿಳ್ಕೊಬೇಕು ನೀವು ಮೈಂಡಲ್ಲಿ, ನೀವೇ ನಿಮ್ಮ ಸ್ವತಃ ನಿಲ್ತು ನಿಮ್ಮ ಒಂದು ವೀಡಿಯೋ ಮಾಡಬೇಕು. ಇನ್ನೊಬ್ಬರು ಸಪೋರ್ಟ್ ಮಾಡಿ ಕೂಡ ಅವ್ರು ಹೇಳ್ತಾರೆ ಹಾಂ ನನ್ನಿಂದ ಅವ್ನು ಬೆಳೆದ, ಅದು ಬೇಕಾಗಿಲ್ಲ ನಮಗೆ, ನಮ್ಮಿಂದ ನಾವೇ ಬೆಳಿಬೇಕು, ನಾವೇ ಕಷ್ಟಪಡಬೇಕು, ನಾವೇ ಮಾಡಬೇಕು. ನಮ್ಮ ತಾಟಲ್ಲಿ ಇದ್ದಂಥ ತುತ್ತು ನಾವೇ ತಿನ್ನಬೇಕು. ಎಕ್ಸಾಂಪಲ್ ಆಗಿ ನೋಡ್ಕೊಳ್ಳಿ, ನೀವೆಲ್ಲರೂ ಕೂಡ ಇನ್ನೊಬ್ಬರ ತಾತಿಂದನೂ ಅಂದರೆ ಇನ್ನೊಬ್ಬರ ತಟ್ಟೆಯಿಂದ ನಾವು ಊಟ ಮಾಡ್ತೇವೆ, ಅವ್ರು ಊಟ ನಾವು ತೊಗೊಂಡ್ರೆ ಆಗಲ್ಲ, ಯಾಕಂದ್ರೆ ಅವ್ರು ನಮ್ಗೆ ಬೈತಾರೆ ಊಟ ತೊಗೋದು ಹೇಗೆ. ಅದೇ ರೀತಿ ಕೂಡ ನಾವು ನಮ್ಮ ಚಾನೆಲ್ ನಮ್ಮ ಬೆಳಿಬೇಕು, ನಮ್ಮ ಲೈಫ್ ಸೆಟ್ಲ್ ಆಗಬೇಕು, ನಾವು ಕಷ್ಟಪಡಲೇಬೇಕು. ಎಷ್ಟು ಕಷ್ಟಪಡ್ತಾರೆ ಅಷ್ಟು ಮುಂದೆ ಹೋಗ್ತಾರೆ. ಎಲ್ಲರಿಗೆ ಅದೀನಿ, ಪ್ರತಿಯೊಬ್ಬರಿಗೆ ಅದನ್ನು, ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಲ್ಲ ಅಂತ ಇನ್ಕ್ರೀಸ್ ಆಗ್ತಾಯಿಲ್ಲ, ನಾನು ಏನು ಮಾಡೋದು ಅಂತ ಯಾರು ಕೂಡ ಬೇಜಾರಾಗಿ ಯೂಟ್ಯೂಬ್ ಚಾನಲ್ ಬಿಡಾಕೋಬಿಡಿ, ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ನಿಲ್ಸಿಕೊಡಿ. ಅದು ಪ್ರಾಬ್ಲಮ್ ಆಗಿದೆ, ಎಲ್ಲ ಯೂಟ್ಯೂಬರ್ಸ್ ಪ್ರಾಬ್ಲಮ್. ಓಕೆ ಇರಲಿ, 3 ಮಿಲಿಯನ್ ಇದ್ದಂಥ ಯೂಟ್ಯೂಬರ್ಸ್ಗೆ ವ್ಯೂಸ್ ಬರ್ತಲ್ಲ, ನಮ್ಗೆ ಕೂಡ ಬರಲಿಲ್ಲ ಅಂದರೆ ನನಗೆ ಅಷ್ಟೇ ಖುಷಿ ಪಡೋದು ಅಷ್ಟೇ. 10-20 ಬಂದರೂ ಕೂಡ ಖುಷಿ, ಹ್ಯಾಪಿ, ಸಾಕು. ನನ್ನ ಲೈಫಿಗೆ ಇಷ್ಟು ಸಾಕು, 10-20 ಜನ ನೋಡ್ತಾರಲ್ಲ ಸಾಕು, ನನಗೋಸ್ಕರ ಅಂತ ಇದಾರಲ್ಲ, ಅವ್ರಿಗೋಸ್ಕರ ನೀವು ಖುಷಿ ಪಟ್ಟು ಅವ್ರಿಗೋಸ್ಕರ ನೀವು ಇಂಟ್ರೆಸ್ಟಿಂದ ವೀಡಿಯೋ ಅಪ್ಲೋಡ್ ಮಾಡಿ ಅಷ್ಟೇ. ಒಂದಲ್ಲ ಒಂದಿನ ನಿಮ್ಮ ಮುಂದೆ ಕೂಡ ವೈರಲ್ ಆಗುತ್ತೆ, 100% ನಾ ಹೇಳ್ತಾ ಇದ್ದೀನಿ. ಮೊದಲನೇ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನನಗೆ ಯಾವುದೊಂದು ಟಿಪ್ಸ್ ಇರಲಿಲ್ಲ, ಯಾವೊಂದು ಏನೂ ಇರಲಿಲ್ಲ, ನನಗೆ ನಿಮಗೋಸ್ಕರ 10-20 ವ್ಯೂಸ್ ಬರ್ತಾ ಇದೆ ಅನ್ನೋ ಪ್ರತಿಯೊಬ್ಬರು ಕೂಡ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಮಾಡಿದ್ದೀನಿ, ಅದರ ಬಂದ್ಬಿಟ್ಟು ಮೊದಲನೇ ಬಂದ್ಬಿಟ್ಟು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾವುದಕ್ಕೂ ತಲೆ ಕೆರ್ಸಕ್ಕೆ ಹೋಗಬೇಡಿ, ನೀವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ ಅಷ್ಟೇ. ನಿಮ್ಮ ಕೆಲಸ ಏನಿದೆ ಅನ್ನೋ ಮಾಡಿ, 100% ನಿಮಗೆ ವ್ಯೂಸ್ ಬರಲ್ಲ, ಒಂದಲ್ಲ ಒಂದಿನ 100% ಬರಲ್ಲ ಅನ್ನೋ. ಈಗ ಈಗಿನ ದಿನದಲ್ಲಿ ಏನು ಬರ್ತಾ ಇಲ್ಲ ವ್ಯೂಸ್, ಆದರೆ ಡಬಲ್ ವ್ಯೂಸ್ ಪಡಿತಾರೆ.
ಅಷ್ಟೇ, ನೀವು ಕೂಡ ಒಳ್ಳೆ ಯೂಟ್ಯೂಬರ್ಸ್ ಆಗಿ ಬೆಳೀಲಿ. ನಾನು ನನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಸಹಾಯ ಮಾಡ್ತೀನಿ. ನಮ್ಮ ಕನ್ನಡ ಯೂಟ್ಯೂಬರ್ಸ್ ಬೆಳಿಬೇಕು ಅಷ್ಟೇ ನಮ್ಮ ಕನಸು. ಆ ಕನಸು ಎಲ್ಲರೂ ಕೂಡ ಬೆಳೆಯಲಿ, ನಾನೊಬ್ಬನೇ ಬೆಳೆದ್ರೆ ಅಷ್ಟೇ ಅಲ್ಲ, ನನ್ನ ಜೊತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಬೆಳೀಲಿ ಅಂತ ನನ್ನೊಂದು ಆಸೆ. ಅಂತ ಇವತ್ತೊಂದು ಮುಗಿಸ್ತೀನಿ. ಮುಂಚೆ ಪ್ರತಿಯೊಬ್ಬ ಕರ್ನಾಟಕ ಫ್ಯಾನ್ ಮೆಂಬರ್ಸ್ ಎಲ್ಲರಿಗೆ ಈ ಒಂದು ಯಾವ ರೀತಿ ಅನಿಸಿದೆ, ಅದ್ರ ಜೊತೆ ಮೋಟಿವೇಶನ್ ಆಗಿದೆ ಅಲ್ವ ಅಂತ ಚಿಕ್ಕದ ಕಂಪ್ಯೂಟರ್ ಕಮಿಟಿಗೆ, ಅದ್ರ ಜೊತೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಶೇರ್ ಮಾಡ್ಕೊಳ್ಳಿ ಅಂತ ಇವತ್ತು ಮುಗಿಸ್ತೀನಿ. ಕರ್ನಾಟಕ ಫ್ಯಾನ್ ಮೆಂಬರ್ಸ್ ಎಲ್ಲರೂ ಕೂಡ ಜೀವನದ ಮತ್ತೆ ನಾನು ಸಿಗ್ತೀನಿ ಎಲ್ಲರಿಗೆ. ಬಾಯ್.